ಮುಖ್ಯಮಂತ್ರಿಯಾದಾಗ ಪ್ರಧಾನಮಂತ್ರಿಯಾಗ ರಾಜಧಾನಿ ಬೆಂಗಳೂರಿಗಾಗಿ ಯಾವ ನಿರ್ಧಾರಗಳನ್ನು ತೆಗೆದುಕೊಂಡೆ ಎಂಬುದು ಕಡತಗಳಲ್ಲಿ ಇದೆ. ನಾನು ಎಂದಿಗೂ ಪ್ರಚಾರದ ಹಂಗಿಗೆ ಬಿದ್ದವನಲ್ಲ. ಅದಕ್ಕಾಗಿ ಒಂದು ಬೆಳಗಾಸನ್ನು ವ್ಯಯ ಮಾಡಿಲ್ಲ. ಯಾರೋ ಮಾಡಿದ ಸಾಧನೆಯನ್ನು ನನ್ನದು ಎಂದು ಬೀಗುವ ಕೀಳು ಮಟ್ಟಕ್ಕೆ ಇಳಿಯಲಿಲ್ಲ. ನಾನು ಭಗವದ್ಗೀತೆಯಲ್ಲಿ ಹೇಳುವ ಹಾಗೆ ಫಲಾಕ್ಷೇಪೆ ಇಲ್ಲದೆ ದುಡಿಯುತ್ತಾ ಹೋಗಿದ್ದೇನೆ. ಈ ದುಡಿಮೆಯನ್ನು ಗಮನಿಸಿ ಜನ ನಮ್ಮ ಪಕ್ಷಕ್ಕೆ ಮತ್ತೆ ಆಶೀರ್ವಾದ ಮಾಡುತ್ತಾರೆ ಎಂಬ ನಂಬಿಕೆ ನನಗಿದೆ. ನಾನೊಬ್ಬ ಕನ್ನಡಿಗ. ನಾನು ಈ ದೇಶಕ್ಕಾಗಿ ಮಾಡಿದ ಕೆಲಸದ ಬಗ್ಗೆ ನನಗೆ ಹೆಮ್ಮೆ ಇದೆ. ನಮ್ಮ ನೆರೆಯ ರಾಷ್ಟ್ರಗಳೊಂದಿಗೆ ಸೌಹಾರ್ದಕ್ಕಾಗಿ ಮಾಡಿದ ಕೆಲಸ ನೆಮ್ಮದಿ ತಂದುಕೊಟ್ಟಿದೆ. ನಾನು ಮಾಡಿದ ಕೆಲಸಗಳನ್ನು ದೇಶದ ಮೂಲೆ ಮೂಲೆಗಳಲ್ಲಿ ಫ್ರೀಡಮ್ ಆಪ್ ಅಲ್ಲಿ ಕಲಿತು ಕುರಿ ಮೇಕೆ ಸಾಕಣೆ ಮಾಡ್ತಿದ್ದೀರಾ? ಹಾಗಾದ್ರೆ ನಿಮ್ಮ ಕುರಿ ಮೇಕೆಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಮ್ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ. ಅಲ್ಲದೆ ವಿದೇಶಗಳಲ್ಲೂ ಜನ ತಂಪು ಹೊತ್ತಿನಲ್ಲಿ ಇಷ್ಟು ವರ್ಷಗಳ ನಂತರವೂ ಸ್ಮರಿಸುತ್ತಿದ್ದಾರೆ ಎಂಬುದು ನನಗೆ ನನ್ನ ಮೇಲೆ ಈಚೆಗೆ ಬಂದ ಗ್ರಂಥದಿಂದ ತಿಳಿಯಿತು. ನಾನು ಬಸವಣ್ಣ, ಕೆಂಪೇಗೌಡ, ನಾಲ್ವಡಿ ಕೃಷ್ಣರಾಜ ಒಡೆಯರು, ಸ್ವರಂ ವಿಶ್ವೇಶ್ವರಯ್ಯ, ಟಿಪ್ಪು ಸುಲ್ತಾನ್, ಕನಕದಾಸ, ಪುರಂದರದಾಸ, ಕುವೆಂಪು ಮತ್ತು ಹಲವು ಮಹನೀಯರ ಹುಟ್ಟಿದ ನಾಡಿನಲ್ಲಿ ಹುಟ್ಟಿ ಜಗತ್ತಿನ ಏಳಿಗೆಗಾಗಿ ಒಂದು ಸಣ್ಣ ದೀಪ ಹಚ್ಚಿದೆ ಎಂಬ ಸಮಾಧಾನ ಇದೆ. ನಾನು ಕೆಡುಕು ಮಾಡಿಲ್ಲ. ಕರ್ನಾಟಕಕ್ಕೆ ಅಗವ ತರುವ ಕೆಲಸ ಎಂದೂ ಮಾಡಿಲ್ಲ ಎಂದು ನನ್ನ ಜನರಾದ ನಿಮ್ಮ ಮುಂದೆ ನಿವೇದಿಸಿಕೊಳ್ಳುತ್ತಾ ನನ್ನ ಮಾತನ್ನು ಮುಗಿಸ್ತಾನೆ. ನಮ್ಮನ್ನು ನಂಬಿ, ನಮ್ಮ ಪಕ್ಷವನ್ನು ನಂಬಿ ಮತ್ತು ನಮ್ಮ ದುಡಿಮೆಯನ್ನು ನಂಬಿ ಎಂದಷ್ಟೇ ನಾನು ಕಳಕಳಿಯಿಂದ ಪ್ರಾರ್ಥಿಸಿಕೊಳ್ಳುತ್ತೇನೆ. ಜೈ ಹಿಂದ್, ಜೈ ಹಿಂದ್. ಜನತಾದಳ ಜೈ. ಕರ್ನಾಟಕ ಜೈ ಹಿಂದ್, ಜೈ ಹಿಂದ್. ಜನತಾದಳ ಜೈ. ಕರ್ನಾಟಕ. ಫ್ರೀಡಮ್ ಆಪ್ ಅಲ್ಲಿ ಕಲಿತು ಕುರಿ ಮೇಕೆ ಸಾಕಣೆ ಮಾಡ್ತಿದ್ದೀರಾ? ಹಾಗಾದ್ರೆ ನಿಮ್ಮ ಕುರಿ ಮೇಕೆಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಮ್ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ.